टाइम ही 7 घंटे के थी ना जगह ना मत्तेर मनी घंटे नी और ऊर बर्तन अंतन इधर अंताय नाले ही अंगार नानो और कुड़े गोद राता अंतले नन प्लान मार कौन देनी नानो और आदरा संगे मुन्ह उधर नो जोड़ी रतला बसले नडे ते अंतले ಹೋಗಿ ಬರ್ತೇವಳ ಮತ್ತು ಜಲ್ದಿನೇ ಬರ್ತೇವಿ ಅಂಥೇಳಿ ಹ್ಞೂ ಅಂತಂದ್ರೆ ಅವ್ರು ನಾನು ಹೋಗೋದು ಇಲ್ಲಾಂದ್ರೆ ನಾನು ಒಬ್ಬಕ್ಕೆನ ಹೋಗೋದು ಸೂರ್ಯ ಹಿಂದೆ ಹೆಂಗೆ ಕಾಣಿಸ್ತೆ ನೋಡ್ರಿ ಈಗ ದೇವ್ರ ಮುಂದೆ ದೀಪ ಹಚ್ಚಿ ನಮ್ಮ ಗೌರಿನ ಒಳಗೆ ಕಟ್ಟಿ ಇನ್ನೂ ಫೋನಿನ ಕೆಲಸ ಹಂಗೈತೆ ಪೆಂಡಿಂಗ ಫೋನಿನ ಕೆಲಸ ಹೂ ಹೊಡೆದ ಹೂ ಕಟ್ಕೋಬೇಕನ್ನಿ ಅರ್ಬಿ ಪ್ಯಾಕ್ ಮಾಡ್ಕೋಬೇಕನ್ನಿ ಇನ್ನು ಯಾವುದೋ ಆಗಂಗಿಲ್ಲ ಇಲ್ಲೇಟ್ ಹೋಗಿ ಇಲ್ಲೇಟ್ ಹೇಳಿ ಇನ್ನು ಅಡುಗೆ ಊಟ ಮಾಡಿಬಿಡ್ದು ಟೈಮ್ ಆಗಿಬಿಡ್ತೈತಿ ಯಾವುದೇ ಅದಕ್ಕೆ ಯಾವುದೇ ಇಲ್ಲ ಹಾಕಿದ್ದು ಆಗ್ಲಾರ್ದು ನಾಳೆಗೆ ಮಾಡ್ಕೊಂಡ್ರೆ ಆತ ಹೊಳಗೆ ಹೋಗ್ಬಿಡ್ದು ಕತ್ಲಾಕ್ಕೈತಿನ ಬರ್ರಿ ಹೋಗಿ ಬರ್ಲಂತ ಈ ಕಬ್ ಸಣ್ಣದಿದ್ದಾಗ ಅಡ್ಡಾಡಕ್ಕೆ ನಡೀತೈತಿ ಕಬ್ ದೊಡ್ಡದಾದಿಂದ ಮನೇನು ಕನ್ಸಂಗಿಲ್ಲ ಅಡ್ಡಾಡಕ್ಕೂ ಹೋಗಂಗಿಲ್ಲ ಏನು ವೆಂಕಟೇಶ್ ಇದ ಬರೀ ಯಾರೆಲ್ಲ ಊರಿಗೆ ಕಸ್ಮ ಊರಿಗೆ ಕಸ್ ಏಯ್ ಏಯ್ ವೆಂಕಟೇಶ್ ಎದಕ್ ಸುಡಾಕತ್ತಿ ವೆಂಕಟೇಶ ಎದಕ್ ಸುಡಾಕತ್ತಿ ಅವನು ಎದಕ್ ಸುಡಾಕತ್ತಿ ತಂಡಿ ಹತ್ತಿ ಸುಡಾಕತ್ತಿ ನೀ ಆ ಗೊಂಜಾತನಿ ಸುಡ್ಯಾಕ ಸುಡಾಕ ಬರಂಗಿಲ್ಲ ಅಯ್ಯೋ ಗೊಂಜಾತನಿ ಸುಡ್ಯಾಕ ಗೊಂಜಾತನಿ ನಾಕ್ಯಾಕ ನೋ ಆ ಈ ಗೊಂಜಾತನಿ ಸುಡಾಕ ಬರ್ತಾ ಇಲ್ಲ ಅವ ಬರ್ತಾವು ಅಲ್ಲಿ ಒಳಗೆ ಒಲಿ ವತ್ಸನ್ ಬಾ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ನಾನು ಈಗ ವಿಡಿಯೋ ಶುರು ಮಾಡಕತ್ತೀನಿ ಕತ್ಲೈತ್ ನೋಡ್ರಿ ನಮ್ಮನೆಯವರು ಹೊರಗೆ ಊರಿಗೆ ಕಾಸುಗೊಳಕತ್ತಾರ 4 ಗಂಟೆಕ ಎದ್ದೇವಿ ಅವರು 4 ಗಂಟೆಕ ಇದ್ದಾರೆ ನಾನು 4 ಗಂಟೆಕ ಇದ್ದೇನೆ ನೋಡ್ರಿ 4 ಗಂಟೆಗೆ ಎದ್ದಾಳ ತವರ ಮನೆಗೆ ಹೋಗೋದಂದ್ರೆ ಏನು ಅಬ್ರ ನೋಡ್ರಿ ಇವ್ರಿಗೆ ಆಹಾ ಹಾ ಹಾ 4 ಗಂಟೆಗೆ ಎದ್ದು ರೆಡಿ ಆಗಕತ್ತಾಳ ತವರ ಮನೆಯಾಗ ಖಾರ ನೀರ ತಿಂದ್ರೂ ಅಮೃತಕ್ಕೆ ಸಮಾನ ಅಂತದ ಎಲ್ಲ ಹೆಣ್ಣು ಮಕ್ಕಳಿಗೂ ನನಗೆ ಒಬ್ಬಾಕಿಗೆ ಅಲ್ಲ ಆದ್ರೂ ತವರ ಮನೆಗೆ ಹೋಗೋದಂದ್ರೆ ಬಹಳ ಅಬ್ರ ಇಲ್ಲಿ ಇದ್ದಾಗ 6 ಗಂಟೆಗೆ ಅಂದ್ರೆ ಹೇಳ್ತಿರೋದಿಲ್ಲ ಆದ್ರೂ ತವರ ಮನೆಗೆ ಅಂದ್ರೆ ಆಹಾ ಹಾ ಹಾ ಅವ ಅಪ್ಪ ಇರೋ ಮಟಪ್ಪ ಯಾರಿಗಾಗ್ಲಿ ತಂದೆ ತಾಯಿ ಇರೋ ಮಠ ತವರ ಮನೆ ತಾಯಿ ಇರೋ ಮಠ ತವರ ಮನೆ ಅಂತ ಹೇಳಿ ಶಾಸ್ತ್ರನ ಐತಿ ನೋಡು ಎದಕ್ ಸುಡ್ತಿದ್ದ ನನ್ನ ಕಟಗಿ ಬಾ ಬೇಕಾರ ನೀನು ಹೋಗ್ಬರ್ನಂತೆ ಬಾ ಅಂಗಡೇಶ ಕೆಲಸ ಐತಿ ಏ ನಾನು ನಿನಗೆ ಹೇಳಲಿಲ್ಲ 4 ಗಂಟೆ ಯಾ ನಮ್ಮನೆ ಇದು ಟಿ ಸಿ ಸುಡ್ತು ಗೊತ್ತಾ ನಾನು ರೋಡ್ ಅಂತೇಳಿ ಅಂತ ಹೇಳೀನಿ ಅಲ್ಲಿ ರೋಡ್ ಅಂತೇಳಿ ಟಿ ಸಿ ಐತಿಲ್ಲ ಟಿ ಸಿ ಏನದ ನನಗ ಖಂಡಿದಿಲ್ಲ ನಮ್ಮ ಕ್ರಾಸ್ ಐತಲ್ಲ ನಮ್ಮ ಕ್ರಾಸಿನ ಅಂತಿಲ್ಲ ಆ ನಮ್ಮನೆ ಊರಿ ಹತ್ತಿ ಬಾಳತನ ಒಂದ 10 ಸೆಕೆಂಡ್ ಇರ್ಬೋದೇನೋ ನಾ ಬದೇ ಕರೆಂಟ್ ಹಾಕ ಅನ್ನೋದು ಗೊತ್ತಾದ ಬದೇ ಒಳಗೆ ಓಡ್ ಬನ್ನಿ ಹಾ ನಮ್ಮ ಕ್ರಾಸ್ ಅಂತೇಳೆ ಅದು ಟಿ ಸಿ ಏನೋ ಅದೇನು ಅಸ್ನಮನಿ ಬೆಂಕಿ ಅಲ್ಲ ಏನೋ ಅಂತಾರಲ್ಲ ಈಟ ಬೆಂಕಿ ಏನಲ್ಲ ಅದು ಭಾಳ ಉರಿ ಹತ್ತಿತ್ತು ಪಾರ್ಟ್ ಆದ್ರೆ ಆ ನಮ್ಮನಿ 10 ಸೆಕೆಂಡಕ್ಕೆ ಇನ್ನೂ ಜಾಸ್ತಿ ನನ್ನಲ್ಲ ನಾ ಮತ್ತೆ ನಿನ್ಗೆ ಹೇಳಿನಿಲ್ಲ ರೋಡ್ ಅಂತೇಳಿ ಟಿ ಸಿಗೆ ಉರಿ ಹತ್ತೈತೆ ಅಂತ ಹೇಳಿ ತಂಡಿ ತಂಡಿ ಸಿಕ್ಕಾಪಟ್ಟಿ ತಂಡಿ 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 ಸಿಕ್ಕಾಪಟ್ಟಿ ಮಾತಾಡಕ ಅಡ್ಡ ಬಂದೇ ಬಿಡ್ತಾರ ಅವ್ರು ಅವ್ರ ಖುಷಿ 4 ಗಂಟೆಗೆ ಸುಳ ನಿದ್ದಿ ಹಾಳು ಮಾಡಕ ನಾನು ಎದ್ದು ಜಳಕ ನಾನು ನೀರ ಹಾಸಕತ್ತ ಜಳಕ ಪೂಜೆ ಅಂತ ಹೇಳಿ ನಂದು ಇರತತೆ ತಾವು ಸುಳ ಎದ್ದು ನಿದ್ದಿ ಹಾಳು ಮಾಡ್ಕೋತಾರ 4 ಗಂಟೆಗೆ ನಾನು ಹೇಳೀನಿ ಅಲ್ಲಿ ಟಿ ಸಿ ಸುಟ್ಟೈತಿ ಟಿ ಸಿ ಗುರಿ ಹತ್ತೈತೆ ಅಂತ ಹೇಳಿ ನನ್ನ ಫಾಲ್ಟ್ ಆಗೈತೆ ಅಂತ ಹೇಳಲಿಲ್ಲ ಅದ್ರ ಭಾಳ ಉರಿ ಹೊತ್ತಿ
ಹೋಕ್ಕಪ್ಪ ಇವು ಕರೆಂಟಿನ ಯಾವ ಜಳಕ ಪೂಜೆ ಎಲ್ಲ ಮಾಡ್ಕೊಂಡು ಮುಗೀತ್ ನಂದ ತಾವ್ ಮಲ್ಕೋಬೇಕಿಲ್ಲ ಇಶೋ ತನ ಫೋನ್ ಹಿಡ್ಕೊಂಡ್ ಫೋನ್ ನೋಡ್ಕೊಂತ ಕುಂತಾರ ಇಲ್ಲಿ ಮತ್ತೆ ಈಗ ಬಂದ ಇಲ್ಲಿ ಊರ್ ಹೆಚ್ಚ ಅನ್ನ ಮೈ ಕೈ ಒಡಿತಾ ಉರಿ ಕಾಸ್ಕೊಂಡ್ರ ಒಡಿದರೆ ಒಡಿಲಿ ಬಿಡು ಬಾಳ ದಿಮಾಕ ದಗದಿಲ್ಲ ಅದಕ್ಕೆ ಮಾಡಕತ್ತಾನ ನೀ ಏನ್ ನನಗ್ ಮಾಡಿ ಹೋಗುದ ಮತ್ತ ನಮಗ ನಮ್ಮ ಮಮ್ಮಿ ನೋಡ್ರಿ ಅಡ್ಗಿ ಏನು ಮಾಡಿಟ್ಟು ಹೋಗ್ಲಿ ಅಂತಂದ್ರೆ ನಂಗೆ ನಮ್ಮ ಮಮ್ಮಿ ಅದಾಳು ಮಾಡಿಡ್ತಾಳಂತ ಮಾಡಿಸ್ಕೊಳ್ತೀನಿ ನಂಗೆ ಹೋಗ್ತೀನಿ ಅದೊಂದು ಹಳವಾರ ಅದು ಬಡ ಬಡ ಪ್ಯಾಕಿಂಗ್ನು ಶುರು ಮಾಡ್ತೇನೆ ನಾನು ಅರ್ಬಿ ಗಿರ್ಬಿ ತುಂಬ್ಕೊಂಡು ಈ ಸಲ ಅಂತೂ ಒಂದು ತಿಂಗಳು ಹೋಗ್ತೀನಿ ಏನು ಮಾಡ್ತಾರೆ ಮಾಡ್ಕೊಳ್ರಿ ಹೋಗಿ ಬೀಡ ಹೋಗಿ ಬೀಡ ಈಗ ಹೋಗ ಈಗ ಕತ್ಲೈತಿ ಹೆಂಗೆ ಹೋಗ್ಲಿ ಗೊಂಜಾಲ ತಿನ್ನು ಸುಡಾಕ ಮಸ್ತ್ ನೋಡಿ ಹಾಂ ಮತ್ತೆ ಗೊಂಜಾತ ನೀವು ಸುಡಾಕ ಕೋಳಿ ಸುಡಾಕ ಕೋಳಿ ಇಂಥದ್ರ ಈ ವೈರ್ ಮ್ಯಾಗ ಕರೆಂಟ್ ವೈರ್ ಮ್ಯಾಗ ಇವು ಕರ್ರಗ ಇಟೇ ಇಟ ಕನಿಸ್ತಲ್ಲ ಸಣ್ಣ ಗುಬ್ಬಿ ನೋಡ್ರಿ ಚಿಟಿ ಗುಬ್ಬಿ ಎಷ್ಟು ಚಂದ ಕುಂತಾವ ಅವು ಹಾರಿ ಹೋಗೋ ಮುಂದೆ ನೋಡ್ಬೇಕು ಗುಂಪಾಗಿ ಎಷ್ಟು ಚಂದ ಹಾರಿ ಹೋಕ್ಕವು ನಮ್ಮ ಬ್ಲಾಕಿ ಇಡಕ್ಕದೈತಪ್ಪ ನಮ್ಮ ಮನೆಯವರು ಅಲ್ಲಿ ಉರಿ ಹೆಚ್ಚಾರ ಅವ್ರ ಪ್ರವಚನ ಕೇಳ್ತಿರ್ತಾರ ಮುಂಜಾನೆ ಗುಡ್ ಹ್ಯಾಬಿಟ್ ಅದೆಲ್ಲ ಇಲ್ಲಿ ಸಣ್ಣ ಹಾರಿ ಇಡಕತ್ತ ನೋಡ್ರಿ ಹಾಂ ಈಗಟ್ಟು ಬೆಳಕಾತ ಆದರೂ ಥಂಡಿ ಅಂತೂ ಭಾಳ ಐತಿ ಜುಮ್ ತಗೊಂಡ್ರೆ ಅಷ್ಟ ಕಾಣಿಸ್ತಾವ ಗುಬ್ಬಿ ಹಾರಾಡಕತ್ತ ನೋಡ್ರಲ್ಲ ಒಂದೊಂದು ಎಲ್ಲಿಗೆ ಹೋಗಿ ಬಂದವ ನಿನ್ನ ದೊಡಪ್ಪಿಗೆ ಎಲ್ಲಿಗೆ ಹೋಗಿ ಬಂದಿಮ್ ಕೃಷ ಅದೇನು ಎಲ್ಲಿಗೆ ಹೋಗಿ ಬಂದ ಈಗ ಹಿಟ್ಟು ಯಾವಾಗ ಹಾಕಿಸ್ಕೊಂಡ್ ಬಂದಿನಿ ಹಾಕಿನಿಲ್ಲ ಈಗ ಅಲ್ಲಿ ನೋಡ್ರಿ ತವ್ರ ಮನೆಗೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಐಟಮ್ ರೆಡಿ ಮಾಡ್ಕೊಳತ್ತಾವ ನೋಡ್ರಿ ಹಾ ಇಲ್ಲಿ ಅಂದ್ರೆ ಏನು ಮಾಡಂಗಿಲ್ರಿ ಈಗ ನೋಡ್ರಿ ದಾಳಂಬ್ರಿ ಅನ್ನ ಏ ಮಾಡಕ್ಕೆ ಅದನ್ನ ಕರ್ಡ್ ರೈಸ್ ಮಾಡಕತ್ ನೋಡ್ರಿ ತವ್ರ ಮನೆಗೆ ಕಟ್ಕೊಂಡು ದಾಳಂಬ್ರಿ ಮುಂದ ದ್ರಾಕ್ಷಿ ಎಲ್ಲ ಹಾಕಿ ಕರ್ಡ್ ರೈಸ್ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ಯಾಕ ನೋಡ್ರಿ ಹಿಂಗೈತೆ ನೋಡ್ರಿ ತವ್ರ ಮನೆ ಹಬ್ಬರ ಅಂದ್ರೆ ಏನ್ ಮಾಡುದ್ರಿ ನನ್ನ ಗಂಡನ ತೊಡಗ್ ಮಾಡಿದ ತೊಡಗ್ ಮಾಡಿದ ತೊಡಗ್ ಮಾಡಿದ ದಾಳಂಬ್ರಿನ ತೊಡಗ್ ಮಾಡಿದ ದಾಳಂಬ್ರಿ ನೋಡ್ರಿ ದಾಳಂಬ್ರಿ ಬಿಡಿಸಾಕತ್ತೇನೆ ಸದ್ಯಕ್ಕ ಪಾಪ ನನ್ನ ಗಂಡಗ್ ಚಿಂತೆ ಹತ್ ಬಿಟ್ಟೈತಿ ಚಿಂತೆ ಅಂದ್ರೆ ಅವರು ನಾಳೆಗೆ ಬರೋದೈತಿ ಆದ್ರೆ ಕರೆಂಟ್ ಕೈ ಕೊಡಾಕತ್ತಾವ ಒಂದಿಟ್ಟು ಬಂದು ಸಹಾಯ ಮಾಡಲ ಹೆಂಡತಿ ತವ್ರ ಮನೆಗೆ ಹೊಂಟಾಳ ಖುಷಿ ಖುಷಿಯಿಂದ ಪ್ರೀತಿಯಿಂದ ಬಡ ಬಡ ದಗ್ದ ಮಾಡಿ ಹಚ್ಕೊಳ್ಬೇಕು ಅನ್ನೋದು ಇಟ್ಟಾರಾಟ ಖಬರ್ ಐತಿ ನಿನಗ ಹಾಂ ವೆಂಕಟೇಶ ಯಾವ್ದ್ರ ಪಲ್ಯ ತಗೋ ನೋಡಪ್ಪ ತವ್ರ ಮನೆಗೆ ಹೋಗ್ಬೇಕಾ ನಮ್ಮ ಹೊಲ್ದಿಂದ ಎಲ್ಲ ಕಲಾಸ್ ಕೊತ್ತಂಬ್ರಿ ಮೆಂತೆ ಪುಂಡಿ ಪಲ್ಯ ಏನು ಮನೆಯಾಗಿಂದು ಕಲಾಸ ಹೊಲ್ದಾಗಿಂದು ಕಲಾಸ ಈ ತಮಾಟಿ ಗಿಡ ಆಟ ಕಿತ್ಕೊಂಡು ಹೋಗಿ ಇವನು ಅಲ್ಲಿ ತಿನ್ನಸ ತಿನ್ನಸ ನಿಮ್ಮ ಅವ್ವರಿಗೆ ನಿಮ್ಮ ಅಪ್ಪರಿಗೆ ತಮಾಟಿ ಗಿಡ ಆಟ ಹಿಂಗೈತೆ ನೋಡಿ ಬರುವಾಗ ಅಲ್ಲಿದ್ದು ಏನೂ ತರಂಗಿಲ್ಲ ಮತ್ತು ನಮ್ಮ ಇಲ್ಲಿಂದ ಕಟ್ಕೊಂಡು ಹೋದದ್ದು ಕೈಚಲು ಒಂದು ಅಲ್ಲೇ ಬಿಟ್ಟು ಬರ್ತಾಳೆ ಅದನ್ನು ಕೈಚಲು ಸದ ತರಂಗಿಲ್ಲ ಈಗ ಹೋಗ್ಬೇಕಾದ್ರೆ ಎಲ್ಲ ಇಲ್ಲಿಂದ ತೊಗೊಂಡು ಹೋಗೋದು ನೋಡ್ರಿಪ್ಪ ಏನು ಹಾ ನಾ ಎದಕ್ಕೆ ಮುಂದೆ ಬರವಾಲಿನ ಅಂತಾನೆ ಇದಕ್ಕೆ ಮುಂದೆ ಬರವಾಲಿನ ಆಗಿನ ನೋಡಣ ಈ ನಮ್ಮನೆ ಕಟ್ಕೊಂಡು ಹೋಗ್ಕಾರ ಇವರು ಎಲ್ಲಿ ಮುಂದೆ ಬರ್ಬೇಕು 20 ವರ್ಷ ಆದ ದುಡಿಯಾಕೈತೆ ನಾ ಇಲ್ಲಿ ಅದನ್ನು ಮುಂದಕ್ಕೆ ಹೋಗೋವಾಲಿನಿ ಮೊದಲ
ಇಲ್ಲಾಂದ್ರ ನಮಗನ ಏನಾರ ಸುತ್ತ ಹಾಳಿ ಸುತ್ತ ನಾನು ಮೆಂತೆ ಕೊತ್ತಂಬರಿ ಮೂಲಂಗಿ ತಗೊಂಡ ಹೊಂಟಿನಿ ನೋಡ್ರಿ ಅವರ್ಗಿದ ನಮ್ಮ ಹೊಲ್ದಾಗಿಂದ ಅಲ್ಲಿ ಮತ್ತೆ ದೇಕರ್ ಹೊಲ್ದಾಗಿಂದ ನಮ್ಮ ಹೊಲ್ದಾಗಿ ಇನ್ನೂ ಸಣ್ಣದೈತಿ ಸಣ್ಣದೈತಿ ಭಾಳ ಸಣ್ಣದೈತಿ ಪಾಲಕ್ ಹೆಂಗೋ ಆಗತೈತಿ ಇನ್ನು ಅವ ಫೋನ್ ಹಚ್ಚಿದ್ದಳ ಯಾರೂ ಇಲ್ಲ ಅಂತ ಹಾಗಾಗಿ ಜಲ್ದಿ ಬಾವ ದಗದ ಮಾಡ್ಕೊಳ್ಳೋಣ ಅಂತೇಳಿ ಅಂತಂದ್ರೆ ನಾನು ಸಂಜೆ ಮುಂದೆ ಹೋದ್ರೆ ಆತ ಆರಾಮ್ಸೆ ಅಂತೇಳಿ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅಂತ ಅಂದ್ಕೊಂಡು ಇನ್ನು ಬಡ ಬಡ ಇಲ್ಲಿ ದಗದ ಮಾಡ್ಕೋಬೇಕು ದಗದ ಮಾಡ್ಕೊಂಡು ರೆಡಿ ಹೋಗ್ಬೇಕು ಮತ್ತು ಸಂಜೆ ನಾಕೈತಿ ಶಕ್ತಿ ಕೊಟ್ಟನ ಎಲ್ಲ ಕೊಟ್ಟನ ದುಡ್ಡು ಸಂಪಾದನೆ ಮಾಡ್ಕೊಳ್ಳಂತ ಅಂತ ಇಂತ ನಂದ ತವರ್ ಮನಿಗೆ ಹೋಗಾಕ ಪ್ಯಾಕಿಂಗ್ ಶುರು ಆತ್ ನೋಡ್ರಿ ಶುರು ಆಗೈತಿ ಹೋಗಿ ನೋಡ್ಕೋತ ಹೋಗಿ ಬಂದು ಕರ್ಕೊಂಡು ಹೋಗೋಣ ನಾನು ಬರೋದು ನಂದ ನಾನು ಅದು ಹೊರ ದೊಡ್ಡ ಹಾಳೆ ಇಟ್ಟಿದ್ನಿ ಇವ್ರೇನಪ್ಪ ಕಾಯಿಪಲ್ಲೆ ಬಿಟ್ಟು ಮುಂದೆ ಇಟ್ಕೊಂಡು ಕುಂತಾರ ತವರ್ ಮನಿ ಅಂತಾರ ಅಂತ ಯಾರೆಲ್ಲ ನನ್ನ ಕಟ್ಕೊಂಡು ಕಿರ್ ಕಮೆಂಟ್ ಮಾಡಿ ಹೇಳ್ರಿ ಅದು ಹೋಗುವಾಗ ಹಿಂಗ ಎರಡು ಬ್ಯಾಗ್ ಅದನ್ನು ಹೊತ್ಕೊಂಡು ಹೋಗೋದು ಬರುವಾಗ ಖಾಲಿ ಬ್ಯಾಗ್ ತಗೊಂಡು ಬರೋದು ಖಾಲಿ ಬ್ಯಾಗ್ ಎಲ್ಲ ತಂದಿರ್ತೀನಿ ಮಣ್ಣು ತುಂಬಿದ್ದೆ ತಂದಿದ್ದೀರ ಸೀರೆನ ತಗೊಂಡಿಲ್ಲ ನಾನು ಇದೊಂದು ಟಾಪ್ ಅಲ್ಲಿ ದಿನ ಹಾಕೊಳಕ್ಕ ನೀರ್ ಒಂದ ಸೀರಿ ತಗೊಂಡೇನಿ ಕಿವಿಯಲ್ಲಿ ತಗೋಬೇಕು ಈಸಲ ದೊಡ್ಡ ಬ್ಯಾಗ ಯಾಕತ್ತಾನೆ ಯಾರು ಚೀಲ ಅದು ಅಂದ್ರೆ ನನಗೂ ಗಾಣ ಆಗಂಗಿಲ್ಲ ಹಂಗಾಗೆ ಪಿಪ್ಪಳಿ ಡಬ್ಬಿ ಇನ್ನೂ ಬುತ್ತಿ ಕಟ್ಕೋಬೇಕಾ ಬುತ್ತಿ ಕಟ್ಕೊಂಡ ಫ್ರೆಂಡ್ಸ ನಂದ ತವರ್ ಮನೆಗೆ ಹೋಗೋ ತಯಾರಿ ಜೋರು ಅಂದ್ರೆ ಜೋರು ನಡೆದೈತಿ ನೋಡ್ರಿ ನಾನು ಕಾಯಿಪಲ್ಲೆನ ಕಿತ್ಕೊಂಬಂದಿದ್ದೆಲ್ಲ ಅದನ್ನು ಇಷ್ಟನ್ನು ತೆಂಗಿನ ಗರಿ ಇರ್ತಾವಲ್ಲ ಅದನ್ನು ತೆಂಗಿನ ತಗೊಂಡ ಕಟ್ಟಾಕತ್ತೀನಿ ಯಾಕಂದ್ರೆ ಹಂಗೆ ಇಟ್ಕೊಂಡ್ರೆ ಅಷ್ಟೊಂದು ಗಾವ ಅಂತ ಅನ್ಸಂಗಿಲ್ಲ ಅದರೊಳಗೆಲ್ಲ ಚಲಾಪಿಲಿ ಆಗಿಬಿಡತೈತಿ ಹಾಗಾಗಿ ಕಟ್ ಇಟ್ಕೊಂಡ್ರೆ ಹಾಳಿಗಳನ್ನ ಸಣ್ಣ ಇದ್ದು ಒಂದು ಹಾಳಿ ಅದು ಹೊರಗೆ ತೊಳೆದು ಹಾಕಿದ್ನಿ ಅದನ್ನು ದೊಡ್ಡದಿತ್ತು ಎಲ್ಲ ನುಡಿಸ್ತಿದ್ದು ನಾ ಮನೆಯವ್ರನ್ನ ಕೇಳಾಗದ್ನಿ ಅಂತ ಶಾಲೆಲ್ಲ ಇತ್ತು ಹುಡುಗಿ ಕೊಡಮ್ಮ ಅದನ್ನು ಅಂತೇಳಿ ತವ್ರ ಮನೆಗೆ ಹೋಗೋ ಅಬ್ಬರ ನಿಂದ ಐತಿ ನಾನೇನು ಮಾಡಲಿ ಅಂತೇಳಿ ಅವ್ರು ನಾನು ರೈಕ್ಸ್ ಹಾಕತ್ತಿದ್ರ ಇರಲಿ ಬಿಡು ಮತ್ತೇನು ಮಾಡೋಕ್ಕಾಕೈತಿ ಹೋಗೋ ಅಬ್ಬರ ನಂದಲ್ಲ ಹೋಗ್ಬೇಕಂತ ಅಂದ್ಕೊಂಡವಳು ನಾನಲ್ಲ ಅದು ನನ್ನ ತವ್ರ ಮನೆಗೆ ಹಂಗಾಗಿ ನಾನು ಸರಿ ಆತು ಬಿಡಪ್ಪ ಅಂತೇಳಿ ಸುಮ್ಮನೆ ನನ್ನ ಪಾಡಿಗೆ ನಾನು ಕಟ್ಟಾಕತ್ತಿದ್ದೆ ನಮ್ಮ ಮನೆಯವರು ಚಿಂತೆ ಮಾಡಾಕತ್ತಾರ ನಾನು ಊರ್ಗೊಂಡೆ ನಾನು ಚಿಂತೆ ಒಂದು ಕಡೆ ಆದರೆ ಕರೆಂಟ ಹೋಗೋದು ಬರೋದು ಒಂದು 20 ಸಲ ಹೋಗೋದು ಬರೋದು ಹೋಗೋದು ಬರೋದು ಮಾಡಿದ್ದು ಅದೊಂದು ದೊಡ್ಡ ಚಿಂತೆ ಅಂತಲೇ ಹೇಳ್ಬೋದು ಈ ಬ್ಯಾಸ್ಗೆ ಟೈಮ್ ಬಂದ್ರೆ ಸಾಕಪ್ಪ ದೇವ್ರಿಗೆ ಕರೆಂಟ್ ಎಷ್ಟು ಕಾಡ್ತಾವು ಯಾಕಂದನ ಗೊತ್ತಿಲ್ಲ ಪ್ರತಿ ವರ್ಷನೂ ಅದ ಪ್ರಾಬ್ಲಮ್ ಅಲ್ಲಿ ಫಾಲ್ಟ್ ಆತ ಇಲ್ಲಿ ಫಾಲ್ಟ್ ಆತ ಅಂತ ನಾನು ಬೆಳಗ್ಗೆ ಬೆಳಗ್ಗೆನೇ ಮಾತಾಡಿನಲ್ಲ
ನಾಲ್ಕು ಗಂಟೆಗೆ ಅದು ಬೆಳಗ್ಗೆ 4 ಗಂಟೆಗೆ ಕರೆಂಟ್ ಬರೋವಿದ್ದು. ಆವಾಗ ನನಗೆ ಇಲ್ಲಿ ಸುಟ್ಟಂಗಾತ, ನಾವು ಇಲ್ಲಿ ಹೋಗ್ತೀವಲ್ಲ ಕ್ರಾಸ್ ಅಲ್ಲಿ ಸುಟ್ಟಂಗಾತ, ಅದಲ್ಲೆಲ್ಲೋ ಮ್ಯಾಗ ಸುಟ್ಟಿತ್ತಂತ. ಹಂಗಾಗಿ ಅದನ್ನು ಮತ್ತೆ ಅಷ್ಟು ನಿಂದಿರ್ತಿರ್ಕಿಲ್ಲ, ಹಿಂಗೆ ಹಾಕ್ತಿದ್ರೆ ಹಿಂಗೆ ಹೋಗ್ಬಿಡ್ತಿದ್ದವು. ಆಮ್ಯಾಗ ಮತ್ತು ಸಂಜೆ ಮುಂದೆ ಹಾಕ್ತಾರಂತೇಳಿ ಅಂತಂದ್ರೆ ಮತ್ತು ಏನೋ. ಆಮ್ಯಾಗ ಕರೆಂಟ್ ನಿಂತು ನಿಂತದಿಂದ ಆದರೂ ಒಟ್ಟಿನಲ್ಲಿ ನಾನಂತೂ ಸದ್ಯಕ್ಕೆ ಸಜ್ಜ ಆಗತ್ತೀನಿ, ಜಲ್ದಿ ಹೋಗ್ಬೇಕಂತೇಳಿ ನೋಡ್ಬೇಕು ಎಷ್ಟೊತ್ತಿಗೆ ಹೋಗೋದಕ್ಕೈತೇನೋ. ಬರೀ ನಾನು ಬುದ್ಧಿ ಕಡ್ಬೋತೀನಿ, ಏನೇನು ಮಾಡಿನ ಅಂತ ಹೇಳಿ ತೋರಿಸ್ತೇನೆ. ರೆಸಿಪಿನ ಯಾವನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇದು ಗಜ್ರಿ ಪಲ್ಲೆ. ನಾನು ನಿಮ್ಗೆ ಬೇಕಂತಂದ್ರೆ ನಾನು ಯಾವ ಥರ ಮಾಡ್ತೇನೆ ಅಂತ ಹೇಳಿ ಬೇಕಂತಂದ್ರೆ ನಾನು ಮತ್ತು ನೆಕ್ಸ್ಟ್ ಗಜ್ರಿ ತಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ಗಜ್ರಿ ಪಲ್ಲೆ. ಇವು ಸೌತಿಕಾಯಿ ಮತ್ತು ಗಜ್ರಿ ನಾನು ತಂದಿದ್ದೆ. ನಾನು ಏನಾದರೂ ರೆಸಿಪಿ ಇದು ಶೇರ್ ಮಾಡಿದ್ರಾತಂತೇಳಿ ಈಗ ನಾನು ಊರಿಗೆ ಹೊಂಟೇನಿಲ್ಲ, ಮತ್ತು ಹಂಗೆ ಬಿಟ್ಟು ಹೋದ್ನಿ ಅಂದ್ರೆ ಇವರು ತಿನ್ನಂಗಿಲ್ಲ, ಅವು ಏನಕ್ಕ ಅಂದ್ರೆ ಅಲ್ಲೇ ಬಾಡ್ಬಿಡ್ತಾವೆ. ಹಂಗಾಗಿ ನನ್ನ ಪಲ್ಯ ಮನೇಲಿ ಸೌತಿಕಾಯಿ ಮತ್ತು ಗಜ್ರಿ ಪಲ್ಯ ಮನೇಲಿ ಇದನ್ನ ಮಾಡಿದ್ದೆ. ನಾನು ಇಲ್ಲ ಒಂದು ಬಟ್ಟೆ ಮೊಸರನ್ನ ಮಾಡಿದ್ದೆ. ನಾನು ಇವನಿನ್ನು ಮಿಕ್ಸ್ ಮಾಡ್ಬೇಕು. ಮೊಸರನ್ನ ಭಾಳ ಭಾಳ ರುಚಿಯಾಗೈತೆ ಅಂತ ಹೇಳ್ಬೋದು. ನಮ್ಮ ಮನೆಯವರು ಇದನ್ನ ಪಲ್ಯ ಅಷ್ಟೊಂದು ಇಷ್ಟಪಡಂಗಿಲ್ಲ, ಹಂಗಾಗಿ ಇಷ್ಟು ಕಟ್ಟಕ್ಕೇನಿ. ನಾ ಟೈಮ 2 ಗಂಟೆ ಆತ, 3 ಗಂಟೆ ಹಿಡ್ದನ ಹೋಗಕ್ಕೆ ಟ್ರೈ ಮಾಡ್ಬೇಕು ನೋಡ್ಬೇಕು, ಆದರೂ ಲೇಟ್ ಆಯ್ತು. ಇಷ್ಟು ಅಂದ್ರೆ ಸ್ವಲ್ಪ ಇಡ್ತೀನಿ, ಸಂಜೆ ಮುಂದೆ ಹುಡುಗುರ್ತಿ ಬರ್ತಾರಲ್ಲ ಅವ್ರು ಏನಾರ ತಿಂತಾರ. ಇಟ್ಟು ಮಣ್ಣಿ ಊರಿಗೆ ಹೋದ ಪುಂಡಿ ಪಲ್ಲೆ ಎಷ್ಟು ಕಮ್ಮನ ಪುಂಡಿ ಪಲ್ಲೆ ಆಗಿತ್ತು, ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಪುಂಡಿ ಪಲ್ಲೆ. ಅದನ್ನ ನಾನು ಫೋನ್ ಹಚ್ಚಿ ಹೇಳ್ಬೇಕಂದ್ರೆ ಅಲ್ಲಿ ಹೋದಿಂದನೂ ನೆನಪಾಗಲಿಲ್ಲ, ಹಂಗಾರ ಕೊಟ್ಟಿರ್ತಾರೆ ಬಿಡಂತೇಳಿ ನಾ ಮಾಡೀನಿ. ಇಷ್ಟು ಅದನ್ನ ಏನು ಮಾಡ್ಯಾರ ಅಂದ್ರೆ ನಮ್ಮ ಮನೆಯವ್ರು ಹೊಳ್ಳಿ ನಾ ಬಂದಿಂದ ಮುಸ್ರಿ ಹಾಕಿ ನೋಡ್ರಿ ಇಷ್ಟು ಕೆಡಿಸಿ ಬಿಟ್ಟಾರ, ಎಷ್ಟು ಜೀವ ಮರಕ್ಕೆ ತಂದು. ಹಂಗಾಗಿ ಇವ್ರಿಗೆ ಏನಾರ ಬಿಟ್ಟು ಇಟ್ಟು ಹೋಗಾಕ ನನಗೆ ಒಂಥರ ಅನಿಸಿ ಬಿಡ್ತೈತಿ, ತಿಂತಾರೆ ಏನಿಲ್ಲೋ ಅಂತೇಳಿ. ತಾವು ತಿನ್ಲಿಲ್ಲ ಅಂದ್ರೆ ಆಚೆಕಡೆ ಮನೆಗಾರ ಕೊಟ್ಟು ಕಳ್ಸಿದ್ರೆ ಆಕೈತಿ, ಅದನ್ನು ಮಾಡಂಗಿಲ್ಲ ಅವರು. ಬಾಳೆ ಒಂದು ಸಿಕ್ಕಿ ಹೋಗ್ಬೇಕಲ್ಲ, ಹಂಗಾಗಿ ಇದನ್ನ ಇದು ತುಪ್ಪ ತುಪ್ಪ ತಗೊಂಡು ತುಂಬ ಇದೆ ತುಪ್ಪ. ಅಡುಗೆ ಎಲ್ಲಾನು ಬಹಳ ಬೆಳೆದಿಲ್ಲಿ ಎಲ್ಲಕ್ಕೆ ಕೈಬಿತ್ತು. ಚಪಾತಿ ಮುಂಜಾನೆ ಮಾಡಿ ನೀವು ತಿನ್ನಂಗಿಲ್ಲಪ್ಪ. ಇದು ಏನು ಎಷ್ಟು ಒಯ್ಬೇಕು ಎಷ್ಟು ಇಡಬೇಕು ಅನ್ನೋದು ನನಗೆ ಲೆಕ್ಕ ಹತ್ತಂಗಿಲ್ಲ. ಹಂಗದ ಇಷ್ಟ ನೋಡ್ರಿ ನಮ್ಮ ಬುತ್ತಿ ಕಟ್ಟೋದು. ಅನ್ನ ತಾಟ್ನೆ ಹಾಕೊಳಂಗಿಲ್ಲ, ಅದು ಬೀಳ್ತೈತಿ ಹಾಳಿ ಒಳಗ. ನಾ ಹಾಕ್ತೇನಿ, ಕೆಲವ್ರು ಹಾಳಿ ಒಳಗೆ ಕಟ್ಟಬೇಡ ಅಂತಂತಾರ, ಬಟ್ ಅನಿವಾರ್ಯ ಇದ್ದಾಗ ನಾನು ಹಾಳಿ ಒಳಗನ ಕಟ್ಟಿರ್ತೇನಿ. ನಮ್ಮ ಮನೆಯವ್ರು ಒಂದು ಒದರಾಕತ್ತಾರ ಇವರು ಇವಷ್ಟು ಅವ್ರಿಗೆ ಇಡ್ತೇನೆ. ಕಟ್ಟಿದ್ರ ಮೇಲೆ ಇಟ್ಟು ಕಟ್ತೇನೆ. ಮಸ್ತ್ ಆಗೈತಿ ಮೊಸರನ್ನ.